ಔರ ಶುದ್ಧ ಮಾಡೋಕೆ ಸಮುದ್ರದ ತಂಗಾಳಿ ಅಥವಾ ಬೆಟ್ಟದ ತುದಿ ಯಾವಾಗಲೂ ಉತ್ತಮ ಯಾಕಂದ್ರೆ ಅಲ್ಲಿ ಗಾಳಿ ಅತಿ ಕಡಿಮೆ ಕ್ಷೋಭೆಯೊಂದಿಗೆ ಬರುತ್ತೆ ಅದು ಸಮತಟ್ಟಾದ ಮೇಲ್ಮೈಯಲ್ಲಿ ಯಾವುದೇ ಒಡಕುಗಳಿಲ್ಲದೆ ಬರುತ್ತೆ ಒಡಕುಗಳು ಅಂದಾಗ ನೀರ ಮೇಲೆ ಹೋಗ್ತಿರೋ ದೋಣಿ ನೋಡಿದ್ರೆ ಅದು ನೀರನ್ನ ಅಲೆಗಳಾಗಿ ಕೆರಳಿಸಿ ಹೋಗ್ತಿರುತ್ತೆ ಮೊದಲು ನಿಮಗೆ ಈ ಅಲೆ ಕಾಣಬಹುದು ಸ್ವಲ್ಪ ಹೊತ್ತಾದ ಮೇಲೆ ಅದು ಕಾಣಲ್ಲ ಆದರೆ ಇನ್ನೊಂದು ದೋಣಿಲಿ ಅಲ್ಲಿ ಹೋದಾಗ ನಿಮ್ಮ ದೋಣಿ ತಲ್ಲಣಗೊಳ್ಳುತ್ತೆ ಯಾಕಂದ್ರೆ ಆ ಕೆರಳಿದ್ದರ ಪ್ರಭಾವ ಇನ್ನೂ ಇರುತ್ತೆ ಹೀಗಾಗಿ ಗಾಳಿ ಭೂಮೇಲ್ಮೈಯಲ್ಲಿ ಚಲಿಸುತ್ತಿದ್ರೆ ಮುಖ್ಯವಾಗಿ ಪಟ್ಟಣಗಳಲ್ಲಿ ಎಲ್ಲಿ ಎಲ್ಲಾ ಬಗೆಯ ಅಡೆತಡೆಗಳಿರುತ್ತೋ ಅಲ್ಲಿ ಚಲಿಸುತ್ತಿದ್ರೆ ಅದು ಬಹಳ ಹೆಚ್ಚು ಕೆರಳುತ್ತೆ ಕೆರಳೋದು ಅಂತ ಹೇಳೋದಕ್ಕಿಂತ ಅದು ಉಂಟು ಮಾಡೋ ಕ್ಷೋಭೆ ಬಹಳ ದೊಡ್ಡದಿರುತ್ತೆ ಅಂಥ ಗಾಳಿಯಿಂದ ಅವರ ಶುದ್ಧಿಯಾಗಲ್ಲ ಆದರೆ ಸಮುದ್ರದ ತೀರದಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಅಂದ್ರೆ ಮೆಲುವಾದ ತಂಗಾಳಿ ಬೀಸ್ತಿದ್ದಾಗ ಸೈಕ್ಲೋನ್ ಇದ್ದಾಗಲ್ಲ ಆಗ ಕೂತಿದ್ದು ಮನೆಗೆ ಬಂದ್ರೆ ನಿಮಗೆ ಅನ್ಸುತ್ತೆ ಏನಿ ಜೀವನ ಎಲ್ಲ ಇದು ಸುಮ್ಮನೆ 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 ಅಲ್ಲಿ ಇರೋಣ ಅನ್ಸುತ್ತೆ ಈ ಕೆಲಸ ಕಾರ್ಯ ನಿಮ್ಮ ಫೋನ್ ಈ ಇಮೇಲ್ ನೋಡಬೇಕು ಅನ್ಸಲ್ಲ ಇದ್ದಕ್ಕಿದ್ದ ಹಾಗೆ ನೀವು ಸಂತೃಪ್ತರಾಗಿ ಕಾಣಿಸ್ತೀರಾ ಕೇವಲ ಗಾಳಿಯಿಂದಲೇ ನಿಮ್ಮ ಔರ ಶುದ್ಧಿ ಮಾಡಿಕೊಂಡಿರ್ತೀರ ನಲ್ಲಿಲಿ ಹರಿಯೋ ನೀರಲ್ಲಿ ತರಕಾರಿ ತೊಳೆಯೋದು ಒಳ್ಳೆಯದು ಆದರೆ ಆ ನೀರು ರಾಸಾಯನಿಕವಾಗಿ ಕಲ್ಮಶವಾಗಿರುತ್ತೆ ನಾನು ರಾಸಾಯನಿಕವಾಗಿ ಕಲ್ಮಶ ಅಂತ ಹೇಳಿದ್ದು ನೀವದಕ್ಕೆ ಹಾಕೋ ಕ್ಲೋರಿನ್ ಬಗ್ಗೆ ನೀವಿದನ್ನು ಅರ್ಥ ಮಾಡಿಕೊಳ್ಳಿ ಭೂಮಿ ಮೇಲೆ ಜೀವದ ಸ್ವಭಾವ ಹೇಗಿದೆ ಅಂದ್ರೆ ಒಂದು ಜೀವಿಗೆ ಏನು ವಿಷವಾಗಿ ಕೆಲಸ ಮಾಡುತ್ತೋ ಬೇರೆ ಜೀವಿಗೂ ಅದು ವಿಷವೇ ಆಗಿರುತ್ತೆ ಬಹುಶಃ ಪರಿಮಾಣ ಒಂದೇ ಆಗಿರಲ್ಲ ಬ್ಯಾಕ್ಟೀರಿಯಾನ ಏನು ಕೊಲ್ಲುತ್ತೋ ಅದು ನಿಮ್ಮನ್ನು ಒಂದು ರೀತಿ ಕೊಲ್ಲುತ್ತೆ ಯಾಕಂದ್ರೆ ನಿಮ್ಮ ದೇಹದ 52 ಭಾಗ ಬ್ಯಾಕ್ಟೀರಿಯಾದಿಂದ ಆಗಿದೆ ಅದು ನಿಮ್ಮನ್ನು ಒಂದು ರೀತಿ ಕೊಲ್ಲುತ್ತೆ ಆದರೆ ನೀವು ಸತ್ತಿರಲ್ಲ ಅಷ್ಟೇ ಆದ್ರೆ ಅದು ಕೊಲ್ಲುತ್ತೆ ಹೀಗಾಗಿ ನೀವು ಏನೋ ಉಪಯೋಗಿಸಿ ಬ್ಯಾಕ್ಟೀರಿಯಾ ಕೊಲ್ಲಬಹುದಾದ್ರೆ ಒಂದು ರೀತಿ ನಿಮ್ಮದೇ ಭಾಗನೂ ನೀವು ಕೊಲ್ತೀರ ಆದ್ರೆ ನೀವು ಹಾಗೆ ಮಾಡ್ತಿರೋದು ಯಾಕಂದ್ರೆ ಒಂದು ಜಾಗದಲ್ಲಿ ಹೆಚ್ಚಿನ ಜನ ಒಟ್ಟಾಗಿ ಜೀವನ ಮಾಡೋಕೆ ಬಂದ್ರು ಪರಸ್ಪರ ಪ್ರೀತಿಯಿಂದಲ್ಲ ದುರಾಸೆಯಿಂದ ಕಡ್ಡಾಯದಿಂದ ಅಥವಾ ಏನೋ ಒಂದು ಜನದಟ್ಟಣೆ ಹೀಗೆ ಜಾಸ್ತಿ ಆದಾಗ ಅನೇಕ ರೀತಿಯ ಸೋಂಕುಗಳು ಆದವು ಈ ಸೋಂಕನ್ನ ಹಿಡಿತದಲ್ಲಿಡೋಕೆ ನೀರಿಗೆ ವಿಷ ಹಾಕಿದ್ವಿ ಯಾಕಂದ್ರೆ ಆ ನೀರಲ್ಲಿ ಇನ್ನೇನೋ ಇರುತ್ತೆ ಹಾಗೆ ಕುಡಿದ್ರೆ ನೀವು ಸಾಯ್ಬಹುದು ಹೀಗಾಗಿ ಕೊಲ್ಲಬೇಕಾಯ್ತು ಇದು ನಿತ್ಯದ ರಾಸಾಯನಿಕ ಹೋರಾಟ ನೀರಲ್ಲಿರೋ ಆ ಜೀವಿಗಳಿಗೂ ಮತ್ತೆ ನಮ್ಮ ದೇಹದಲ್ಲಿರೋ ಜೀವಿಗಳಿಗೂ ಮತ್ತೆ ನಿಮ್ಮ ಜೀವಕ್ಕೂ ನೀವು ಒಂದು ಜೀವಿ ಇದು ಕೂಡ ವಿಷಪೂರಿತ ಆಗುತ್ತಿದೆ ಹೀಗಾಗಿ ಉತ್ತಮ ವಿಧಾನ ಅಂದ್ರೆ ನಲ್ಲಿ ನೀರಲ್ಲಿ ತೊಳೆಯೋದಕ್ಕಿಂತ ನಲ್ಲಿ ನೀರಲ್ಲಿ ಕ್ಲೋರಿನ್ ಇಲ್ಲ ಅಂದ್ರೆ ಹಾಗೆ ಮಾಡೋದು ಒಳ್ಳೇದು ಇಲ್ಲ ಅಂದ್ರೆ ಇದನ್ನು ಮಾಡೋ ಉತ್ತಮ ರೀತಿ ಅಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ ಮಾಡೋ ತರಹ ನೀವು ನಿಮಗೆ ಕ್ಲೋರಿನ್ ಇರೋ ನೀರು ಬಿಟ್ಟರೆ ಬೇರೆ ಏನು ಸಿಗಲ್ಲ ಅಂದಾಗ ಏನು ಮಾಡಬೇಕು ನೀರಿಗೆ ಸ್ವಲ್ಪ ವಿಭೂತಿ ಮತ್ತು ಅರಿಶಿನ ಹಾಕಿ ತರಕಾರಿಗಳನ್ನು ಅದರಲ್ಲಿ ಹಾಕಿ ಮುಚ್ಚಿಡಿ 15-20 ನಿಮಿಷ ಅದರಲ್ಲಿ ನೆನೆಸಿಡಿ ಕ್ಲೋರಿನ್ ನೀರಲ್ಲಿ ತೊಳೆಯೋದಕ್ಕಿಂತ ಇದು ಅತ್ಯಂತ ಒಳ್ಳೆಯ ಪ್ರಭಾವ ಬೀರುತ್ತೆ ಇವತ್ತು ನೀರು ಶುದ್ಧ ಮಾಡೋದಕ್ಕೆ ಎಷ್ಟೊಂದು ಆಧುನಿಕ ವಿಧಾನಗಳಿವೆ ಆದರೆ ಅವು ಸಾರ್ವಜನಿಕ ನೀರಿಗೆ ಬಂದಿಲ್ಲ ಮನೆಗಳಲ್ಲಿ ಬೇರೆ ಬೇರೆ ಶುದ್ಧೀಕರಿಸುವ ವಿಧಾನಗಳಿವೆ ರಾಸಾಯನಿಕಗಳನ್ನು ಬಳಸಿ ಅದನ್ನು ವಿಷಗೊಳಿಸದೇನೆ
ಕೊನೆ ಪಕ್ಷ ನೀವು ಕುಡಿಯೋ ನೀರಾದರೂ ಶುದ್ಧೀಕರಿಸಿದರೆ ಒಳ್ಳೆಯದು. ನಲ್ಲಿ ನೀರಲ್ಲಿ ತೊಳೆಯೋದಕ್ಕಿಂತ ಅರಿಶಿನ ಮತ್ತೆ ವಿಭೂತಿ ಹಾಕಿ, ವಿಭೂತಿ ಇಲ್ಲಾಂದ್ರೆ ಬರೀ ಅರಿಶಿನ ಮತ್ತೆ ಉಪ್ಪು ಹಾಕಿ ಸಾಕು, ಕೆಲಸ ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಇದ್ರೆ ಸ್ವಲ್ಪ ಬೀವಿನ ಎಲೆಗಳನ್ನು ಹಾಕಬಹುದು. ಪ್ರತಿನಿತ್ಯ ನೀವು ಅದೇ ನೀರನ್ನು ಬಳಸಬಹುದು. ಬೇವಿನ ವಿಶೇಷತೆ ಇದು, ತಳದಲ್ಲಿ ಪೂರ್ತಿ ಬೇವಿನ ಎಲೆಗಳಿರೋ ಬಕೆಟಲ್ಲಿ ನೀರು ತುಂಬಿಸಿ ಪ್ರತಿದಿನ ಅದೇ ನೀರಿಗೆ ನಿಮ್ಮ ತರಕಾರಿ ಹಾಕಿ, ನಂತರ ತೆಗೆದುಕೊಳ್ಳಿ. ಆಮೇಲೆ ನೀರನ್ನು ಮುಚ್ಚಿಡಿ. ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಹತ್ರ ತಾಮ್ರದ್ದೋ ಹಿತ್ತಾಳೆಯದ್ದೋ ಪಾತ್ರೆ ಇದ್ರೆ ತುಂಬಾ ಉತ್ತಮ, ಇಲ್ಲಾಂದ್ರೆ ಸ್ಟೀಲ್ ಅಥವಾ ಗ್ಲಾಸ್ ಕೂಡ ನಡೆಯುತ್ತೆ. ಅಗ್ನಿಯನ್ನು ಬಳಸಿ ನಿಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸೋದು ಬಹಳ ಶಕ್ತಿಯುತವಾದ ಪದ್ಧತಿ. ಇಲ್ಲಿ ನಮ್ಮ ಆಶ್ರಮದಲ್ಲಿ ಅದನ್ನ ಕ್ಲೇಶನಾಶನ ಅಂತೀವಿ. ಅಂದ್ರೆ ಜೀವ ವ್ಯವಸ್ಥೆಯಲ್ಲಿರುವ ಅಶುದ್ಧತೆಯನ್ನ ನಾಶ ಮಾಡೋದು ಅಥವಾ ಸುಡೋದು ಅಂತ. ಯಾಕಂದ್ರೆ ಮನುಷ್ಯನ ವ್ಯವಸ್ಥೆಯನ್ನ ಗಮನಿಸಿದ್ರೆ ನಿಮ್ಮ ದೇಹದ ಅತ್ಯಂತ ಹೊರಗಿನ ಅಂಶ ಆಕಾಶ. ಪ್ರತಿಯೊಬ್ಬರ ಸುತ್ತ ಸುಮಾರು 12-18 ಇಂಚುಗಳವರೆಗೆ ಆಕಾಶ ಇದೆ. ಈ ಜೀವ ವ್ಯವಸ್ಥೆ ರೂಪುಗೊಳ್ಳೋಕೆ ಅದು ಅತ್ಯಗತ್ಯವಾದಂತಹ ಒಂದು ಘಟಕವಾಗಿದೆ. ದೇಹನ ಶುದ್ಧ ಮಾಡೋದು ಮುಖ್ಯವಾದ್ದು. ಅಂದ್ರೆ ನೀವು ಸ್ನಾನ ಮಾಡೋದು ಅಥವಾ ನೀರಿಂದ ತೊಳೆಯೋದು ಒಂದು ರೀತಿ ಶುದ್ಧೀಕರಿಸೋ ವಿಧಾನ. ನಿಮಗೆ ನಿಮ್ಮ ಚರ್ಮನ ಮಾತ್ರ ತೊಳ್ಕೋಬೇಕಿರುತ್ತೆ. ನೀವು ಗಮನ ಕೊಟ್ರೆ, ಮುಖ್ಯವಾಗಿ ನೀವು ತಣ್ಣೀರಲ್ಲಿ ಸ್ನಾನ ಮಾಡ್ತಿದ್ದಾಗ ನಿಮಗೆ ಗೊತ್ತಾಗುತ್ತೆ, ಸ್ನಾನ ಅಂದ್ರೆ ಬರೀ ಚರ್ಮ ಅಥವಾ ಇನ್ನೇನೋ ಚರ್ಮದ ಮೇಲಿರೋ ಕೊಳೆಯನ್ನ ತೊಳ್ಕೊಳ್ಳೋದು ಅಲ್ಲ ಅಂತ. ಆದ್ರೆ ಅದು ನಿಮ್ಮನ್ನ ಕಳೆಗಟ್ಟಿಸುತ್ತೆ ಮತ್ತೆ ಎಷ್ಟೋ ವಿಚಾರಗಳನ್ನು ಶುದ್ಧ ಮಾಡುತ್ತೆ. ನೀವು ಅಕಸ್ಮಾತ್ ತುಂಬಾ ಒತ್ತಡದಲ್ಲಿದ್ರೆ, ನಿಮ್ಮನ್ನ ಏನು ಪೀಡಿಸ್ತಾ ಇದ್ರೆ ಅಥವಾ ನೀವು ಗೊಂದಲದಲ್ಲಿದ್ರೆ ಕೆಲ ನಿಮಿಷಗಳು ಶವರ್ ಕೆಳಗೆ ನಿಂತು ಬನ್ನಿ. ಈ ಎಲ್ಲ ಒತ್ತಡಗಳಿಂದ ಸ್ವಲ್ಪ ಬಿಡುಗಡೆ ಸಿಕ್ಕದ ಹಾಗೆ ಅನ್ಸುತ್ತೆ. ನಿಮ್ಮ ಮೈ ಮೇಲೆ ತಣ್ಣೀರು ಹರಿದು ನರಗಳು ಶಾಂತವಾಗಿದ್ದಕ್ಕೂ ಅಥವಾ ಇನ್ನೇನಕ್ಕೂ ಹೀಗಾಗಿದ್ದಲ್ಲ, ಅದು ಕೂಡ ಆಗುತ್ತೆ. ಅದನ್ನ ಮೀರಿ ನಿಮ್ಮ ಆಕಾಶಿಕ ಆಯಾಮದ ಶುದ್ಧೀಕರಣ ಆಗಿರುತ್ತೆ. ಹೀಗಾಗಿ ನಿಮ್ಮ ದೇಹನ ನೀರಿನಿಂದ ತೊಳೆಯೋ ಹಾಗೆ ಬೆಂಕಿಯಿಂದಲೂ ತೊಳಿಬಹುದು. ಇದೇ ಕ್ಲೇಶನಾಶನ ಕ್ರಿಯೆ. ಅಂದ್ರೆ ಇದನ್ನ ಮಾಡೋ ವ್ಯಕ್ತಿ ಸರಿಯಾಗಿ ತರಬೇತಿ ಪಡೆದಿದ್ರೆ ಮತ್ತೆ ಅವರು ಇದನ್ನ ಹೇಗೆ ಮಾಡಬೇಕು ಆ ಕ್ರಮದಲ್ಲಿ ಆ ಸಮಯದಲ್ಲಿ ಮಾಡ್ತಿದ್ರೆ, ನಿಮಗನ್ಸುತ್ತೆ ಮೊದಲಿಗೆ ಇದು ಬರೀ ಬೆಂಕಿ ಅಂತ. ಆದ್ರೆ ಯಾವುದೋ ಒಂದು ಘಳಿಗೆ ಇದ್ದಕ್ಕಿದ್ದ ಹಾಗೆ ಸ್ವತಂತ್ರತಾ ಭಾವ ನಿಮಗೆ ಆಗುತ್ತೆ. ನಿಮ್ಮೊಳಗೆ ಒಂದು ರೀತಿ ಬಿಡುಗಡೆಯ ಭಾವ, ಯಾಕಂದ್ರೆ ನಿಮಗೆ ಅಂಟುಕೊಂಡಿದ್ದ ಏನೋ ಒಂದು ಹೋಗಿರುತ್ತೆ. Thank you.